ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮೂರು ಬಾರಿ ಮಂಗಳೂರಿನಿಂದ ಗೆದ್ದಿರುವಂಥ ಸಂಸದರು. ಹತ್ತಾರು ಸವಾಲುಗಳಿವೆ. ಖಾತೆ ಸಂಕಟದ ಮಧ್ಯೆ ಅಧಿಕಾರ ವಹಿಸಿಕೊಂಡ ನಳಿನ್ ಕುಮಾರ್ ಕಟೀಲ್, ಅಧ್ಯಕ್ಷರ ಪದಗ್ರಹಣ ಆಯಿತು. ನಳಿನ್ ಕುಮಾರ್ ಕಟೀಲ್ ಅವರ ಮುಂದಿನ ಸವಾಲುಗಳಿವೆ, ಅನೇಕ ಸವಾಲುಗಳಿದೆ. ಆ ಸವಾಲುಗಳೇನಪ್ಪ ಅಂತಂದರೆ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಸಮನ್ವಯತೆ ತರುವ ಪ್ರಯತ್ನ. ಯಾವಾಗ ಸಮನ್ವಯತೆ ಅಂತಂದರೆ ಅಷ್ಟು ಈಸಿ ಇಲ್ಲ, ಯಾಕಂತಂದರೆ 17 ಶಾಸಕರು ರಾಜೀನಾಮೆ ಕೊಟ್ಟ ಕಾರಣಕ್ಕಾಗಿ ಅಧಿಕಾರ ಬಂದಿರೋದು. ಸೊ ಹಾಗಾಗಿ ಇವರು ಬಿ ಜೆ ಪಿ ನಾಯಕರನ್ನು ಮಾತ್ರ, ಬಿ ಜೆ ಪಿ ಶಾಸಕರನ್ನ ಮಾತ್ರವಲ್ಲ, ಅನರ್ಹ ಶಾಸಕರನ್ನು ಕೂಡ, ಅವರ ಎಲ್ಲ ಬೇಕು ಬೇಡಗಳನ್ನು ಕೂಡ ಕೇಳಬೇಕಾಗ್ತದೆ. ಸವದಿ ಡಿ ಸಿ ಎಂ ಮಾಡಿದ್ರಿಂದ ಉಂಟಾಗಿರುವ ಅತೃಪ್ತಿಗೆ ಪರಿಹಾರ ಹುಡುಕಬೇಕಾಗಿದೆ. ಹಿರಿಯ ಸಚಿವರ ಅಸಮಾಧಾನಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಸರ್ಕಾರ ಟೇಕ್ ಆಫ್ ಆಗಲು ಸಿ ಎಂ ಜೊತೆ ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕಾಗಿದೆ. ಪ್ರತಿಪಕ್ಷಗಳ ಮುಂದೆ ಟೀಕಾ ಪ್ರಹಾರ ವ್ಯಕ್ತವಾಗದಂತೆ ಜವಾಬ್ದಾರಿ ನಿರ್ವಹಿಸಬೇಕಾಗಿದೆ. ಸಿದ್ಧಾಂತ ಭಿನ್ನವಾಗಿರುವ ಈ ಸಂದರ್ಭದಲ್ಲಿ ಅರ್ಹರಿಗೆ ಮನೆ, ಅನರ್ಹರಿಗೆ. ಓಕೆ, ನಮ್ಮ ಪ್ರತಿನಿಧಿ ಶ್ರೀ ವಿದ್ಯಾ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಾಗ ನಳಿನ್ ಕುಮಾರ್ ಕಟೀಲ್, ಕೇಳೋಣ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಇವತ್ತು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದರು. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷತೆ. ಇವತ್ತು ಹಿರಿಯರು ನನ್ನ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ನಡ್ಡಾ ಅವರು ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಸಂತೋಷ್ ಇವರೆಲ್ಲರ ವಿಶ್ವಾಸದ ಮೇಲೆ ನನ್ನ ಮೇಲೆ ಇಟ್ಟಿದ್ದಾರೆ. ಹಾಗಾಗಿ ಜವಾಬ್ದಾರಿಯನ್ನ ನಾನು ಚ್ಯುತಿ ಬಾರದ ರೀತಿಯಲ್ಲಿ ನಿರ್ವಹಣೆ ಮಾಡ್ತೇನೆ. ನೋಡಿ, ನಾವು ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವ್ಯಾಪಿಸಿದೆ. ಎಲ್ಲ ಕಡೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿದ್ದಾರೆ. ಅದರ ಮತಗಟ್ಟೆಯ ಆಧಾರದಲ್ಲಿ ಶಕ್ತಿ ಕೇಂದ್ರಗಳನ್ನು ಗುರುತಿಸಿ ಸರ್ವವ್ಯಾಪಿಯಾಗಿ ಸರ್ವಸ್ಪರ್ಶಿಯಾಗಿ ಎಲ್ಲ ಸಮಾಜದ ಎಲ್ಲ ವರ್ಗಗಳನ್ನು, ರಾಜ್ಯದ ಎಲ್ಲ ಮತಗಟ್ಟೆಯನ್ನು ಮುಟ್ಟಿ ಮತ್ತು ಗಟ್ಟಿ ಮಾಡುವ ಕಾರ್ಯವನ್ನು ನಾವು ಮಾಡ್ತೇವೆ. ಈಗಾಗಲೇ ನಾನೊಂದು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತೇನೆ, ಅಧ್ಯಯನ ಮಾಡಿಕೊಂಡು ಅದರ ವರದಿಯನ್ನು ಕೊಡ್ತೇನೆ. ಎರಡನೇದು, ಈಗಾಗಲೇ ಕೇಂದ್ರದ ಸರ್ಕಾರ ರಾಜ್ಯಕ್ಕೆ ಒಂದು ತಂಡವನ್ನು ಕಲಿಸಿಕೊಟ್ಟಿದೆ. ರಾಜ್ಯದ ಪ್ರಪೋಸಲ್ ಮತ್ತು ಆ ತಂಡದ ವರದಿ ಆಧಾರದಲ್ಲಿ 100 ಶೇಕಡ ಅನುದಾನವನ್ನು ಬಿಡುಗಡೆ. ನಿಮ್ಮ ಕಾರ್ಯಕರ್ತರಿರಬಹುದು ಅಂದ್ರೆ ಬಿಜೆಪಿಯನ್ನ ಸಂಘಟನೆ ಮಾಡುವ ರೀತಿ ಕಾರ್ಯನಿರ್ವಹಿಸ್ತೀರಾ? ನೋಡಿ, ನಾವು ಕರಾವಳಿ ಜಿಲ್ಲೆಯಲ್ಲಿ ಇವತ್ತು ಸಂಘಟನೆ ಬಲಿಷ್ಠ ಆಗಿದೆ. ಯಾವ ರೀತಿ ಕರಾವಳಿ ಜಿಲ್ಲೆಯಲ್ಲಿ ಬಲಿಷ್ಠ ಆಗಿದೆ ಅದೇ ರೀತಿ ರಾಜ್ಯಾದ್ಯಂತ ನಾವು ಕರಾವಳಿ ಮಲೆನಾಡಿನ ಚಿಂತನೆಯನ್ನು ಎಲ್ಲ ಕಡೆ ಮಾಡ್ತೀವಿ. ಅಸಮಾಧಾನಿತರು ಕೆಲವರು ಇದ್ದಾರೆ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ, ಅವರಿಗೆ ಯಾವ ರೀತಿ ಮನವೊಲಿಸುವಂತ ಪ್ರಯತ್ನ ಮಾಡ್ತೀರಾ? ನಮ್ಮ ಪಾರ್ಟಿಯಲ್ಲಿ ನೋವಿರುವಂತದ್ದು ಸಹಜ, ಎಲ್ರಿಗೂ ನೋವಿರ್ತದೆ, ರಾಜಕಾರಣದಲ್ಲಿ ನೋವಾಗೋದು ಸಹಜ. ಆದ್ರೆ ಎಲ್ಲರೂ ಪಾರ್ಟಿಯ ಸಿದ್ಧಾಂತ ವೈಚಾರಿಕತೆಗೆ ಬದ್ಧರಾಗಿರುವಂತಹ ಕಾರ್ಯಕರ್ತರು ಎಲ್ಲರನ್ನ ಮಾತುಕತೆ ವಿಶ್ವಾಸದಿಂದ ಪಾರ್ಟಿಯ ಸರ್ಕಾರದ ಎಲ್ಲ ಕಾರ್ಯದಲ್ಲಿ ಜೋಡಿಸ್ತೇವೆ. ನೋಡಿದ್ರಲ್ಲ, ಇವಿಷ್ಟು ನೂತನವಾಗಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿರುವಂತಹ ನಳಿನ್ ಕುಮಾರ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ.